विश्वास करता हूं कि आप हमारे नौजवान अल्ताफ साहब की दिलखुशी फरमाएं जो कौम का दर्द और हमेशा फिक्र रखते हैं। मैं रशीद अली साहब से गुजारिश करूंगा कि आप शाल खुशी फरमाएं। हाफिज हबीबुर रहमान साहब से गुजारिश है कि आप जनाब सैयद रशीद अली साहब की गुलपोशी फरमाएं, शाल पोशी फरमाएं। अल्हम्दुलिल्लाह हमारा जलसा कामयाबी की तरफ रवा दवा है। आप इत्मीनान से बैठे रहे जी, कनाडा में हमारे मकासिद बयान किए जाएंगे। और इसी तरह हमारे नौजवान लीडर शेखर गौड़ा साहब के साथ अशोक सर भी आए हैं, अशोक साहब भी आए हैं। मैं जनाब अल्ताफ साहब से दरखास्त करूंगा कि शाल पोशी फरमाएं। हजरात, ये हमारे ब्रादराने वतन हैं, हम इनके सामने अपनी मोहब्बत, अपने ताल्लुक का इजहार करना, अपनी मजलिसों में लाना और अपने कलाम, अल्लाह से ताल्लुक, जनाब मोहम्मद रसूलुल्लाह सल्लल्लाहु अलैहि वसल्लम की सीरत को बयान करना और इनके सामने पेश करना ताकि इनके अंदर हमारे अखलाक, हमारे अजीब किताब और हमारे रसूल की तालीमात के बारे में मालूम हो, इसी मकसद से हमने इनको दावत दी। अल्हम्दुलिल्लाह जब भी बुलाए प्यार और मोहब्बत से हमारे साथ पेश आए और आज हमारी दावत को भी कबूल करके तशरीफ लाए। अब्दुल करीम से दरख्वास्त है कि जल्दी आए और अपनी तकरीर पेश। बिस्मिल्लाहिर्रहमानिर्रहीम। सफा बैतुल माल ಒಂದು ಸ್ವಯಂ ಸೇವಾ ಸಂಘ ಸಂಸ್ಥೆಯಾಗಿದ್ದು ಜನಪರ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ವೈದ್ಯಕೀಯ ತುರ್ತು ಸೇವೆಗಳು, ಗ್ರೌಂಡ್ ಆಂಬುಲೆನ್ಸ್, ಸಂಸ್ಕಾರ ಸೇವೆಗಳು, ಕ್ಯಾನ್ಸರ್ ರೋಗಿಗಳ ಸೇವೆ, ಮಕ್ಕಳ ಕಲ್ಯಾಣ ಮತ್ತು ನಿಂದಿತ ಮಹಿಳೆಯರು, ವಿಧವಾ ಮತ್ತು ಅನಾಥ ಮಕ್ಕಳಿಗೆ ತನ್ನ ಸೇವೆಯ ಬಹುಭಾಗವನ್ನು ಮೀಸಲಿಟ್ಟಿದೆ. ನಮ್ಮ ಸಂಸ್ಥೆಯ ಶಾಖೆಗಳು ಕರ್ನಾಟಕದ ವಿವಿಧ ಜಿಲ್ಲೆಗಳಾದ ಬಳ್ಳಾರಿ, ಶಿವಮೊಗ್ಗ, ಹಾಸನ್, ಮೈಸೂರು, ಚಿಕ್ಕಮಗಳೂರು, ಗುಲ್ಬರ್ಗ, ಬೀದರ್ನಲ್ಲಿ ಪೂರ್ಣ ಪ್ರಮಾಣದ ಶಾಖೆಗಳನ್ನು ಹೊಂದಿದ್ದು ಭವಿಷ್ಯದಲ್ಲಿ ಕರ್ನಾಟಕದ ಎಲ್ಲ 29 ಜಿಲ್ಲೆಗಳಲ್ಲಿ ಸಂಘಟನೆಯು ತನ್ನ ಸೇವೆಯನ್ನು ವಿಸ್ತರಿಸಲು ಆಕಾಂಕ್ಷೆ ಹೊಂದಿದೆ. ಈ ಸಂಘಟನೆಯ ಬೆನ್ನೆಲುಬಾಗಿ 16 ಪೂರ್ಣಾವಧಿ ಕಾರ್ಮಿಕರು, 100 ಸ್ವಯಂ ಸೇವಕರು ಹಾಗೂ 1000 ದಾನಿಗಳ ಬೆಂಬಲಗಳನ್ನು ಅವಲಂಬಿಸಿದೆ. ಸಫಾ ಬೈತುಲ್ ಮಾಲ್ ಮಾನವ ಹಕ್ಕುಗಳ ಅನುಗುಣವಾಗಿ ಪ್ರತಿ ಮಾನವನ ಹಾಗೂ ಈ ದೇಶದ ಕೊನೆ ಪ್ರಜೆಯ ಹಕ್ಕುಗಳಿಗಾಗಿ ಅತ್ಯಂತ ಹಾಗೂ ಅನನ್ಯ ಪರಿಕಲ್ಪನೆಗಳನ್ನು ಮಾಡಿ ಅದನ್ನು ಕಾರ್ಯಗತಗೊಳಿಸಲು ಶ್ರಮಿಸುತ್ತಿದೆ. ನಾವು ಮಾನವನ ಧರ್ಮ, ಜಾತಿ, ಮತ, ಪಂಥ, ಭಾಷೆಯ ಮೇರೆಗಳನ್ನು ಮೀರಿ ಈ ದೇಶದ ಬಡವ, ಕಡು ಬಡವ ಹಾಗೂ ಕೊನೆಯ ಪ್ರಜೆಯವರೆಗೂ ತಮ್ಮ ಸೇವೆಯನ್ನು ವಿಸ್ತರಿಸಿ ಮಾನವನ ಸಾಮಾಜಿಕ ಪ್ರಗತಿಗೆ ಒಂದು ಮೈಲಿಗಲ್ಲು ಹಾಕಲು ಶ್ರಮಿಸುತ್ತಿದ್ದೇವೆ. ಸಮಾಜದ ಎಲ್ಲಾ ಹಿತೈಷಿಗಳು, ಬುದ್ಧಿಜೀವಿಗಳು, ಸಮಾಜ ಸೇವಕರು ಮತ್ತು ಮಾನವ ಹಕ್ಕು ಪ್ರತಿಪಾದಕರ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿ ಮಾನವನ ಉದ್ಧಾರಕ್ಕೆ ಒಂದು ಸ್ಪಷ್ಟ ಬುನಾದಿ ಹಾಕಿ ಇತಿಹಾಸದ ಒಂದು ಅಧ್ಯಾಯ ಬರೆಯಲು ಹೊರಟಿದ್ದೇವೆ. ಮನುಷ್ಯನಿಗೆ ರೋಗ, ರುಜಿನ, ಹಿಂಸೆ, ತಾರತಮ್ಯ ಮತ್ತು ಇತರೆ ವಿಭಿನ್ನ ಸನ್ನಿವೇಶಗಳನ್ನು ಮಾನವನನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಸುತ್ತವೆ. ಇಂತಹ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಆತನಿಗೊಂದು ಸಹಾಯ ನೀಡಿ ಆತನ ಕಾಳಜಿ ವಹಿಸಿ ಆ ವ್ಯಕ್ತಿಯ ಮುಂದಿನ ಭವಿಷ್ಯಕ್ಕೆ ಅಡಿಪಾಯ ರೂಪಿಸಲು ಮತ್ತು ಕುಗ್ಗಿದ ಜೀವನದಲ್ಲಿ ಉತ್ತಮ ಆರಂಭ ನೀಡಲು ಕ್ರಮಗಳನ್ನು ಸೂಚಿಸಿ ಅದನ್ನು ಕಾರ್ಯಗತಗೊಳಿಸಿ ಹಲವು ಜನರ ಪ್ರೀತಿಗೆ ನಾವು ಪಾತ್ರರಾಗಿದ್ದೇವೆ. ನಾವು ಹೆಣ್ಣು ಮಕ್ಕಳ ಶೈಕ್ಷಣಿಕ ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇವೆ. ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಸರ್ಕಾರದಿಂದ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ವಿಶೇಷ ಸವಲತ್ತುಗಳನ್ನು, ವಿದ್ಯಾರ್ಥಿ ವೇತನಗಳನ್ನು ಪಡೆಯಲು
ಅವರಿಗೆ ಪೂರ್ಣ ಪ್ರಮಾಣದ ಮಾರ್ಗದರ್ಶನ ನೀಡುತ್ತಿದ್ದೇವೆ ಈ ದಿಶೆಯಲ್ಲಿ ಮಾರ್ಗದರ್ಶಕರಾಗಿಯೂ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ನಾವು ಮಾನವನ ಮೂಲಭೂತ ಹಕ್ಕುಗಳನ್ನು ಎತ್ತಿಹಿಡಿಯಲು ಶ್ರಮಿಸುತ್ತಿದ್ದು ಅನಾಥರು ವಿಧವೆಯರು ಮತ್ತು ಶೋಷಿತರಿಗೆ ನಿರ್ಭೀತ ಸಮಾಜ ನಿರ್ಮಿಸಲು ಶ್ರಮಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದ್ದೇವೆ ಮೊದಲನೆಯದಾಗಿ ಅಂಗವಿಕಲರ ಕಲ್ಯಾಣ ಸಮಾಜದಲ್ಲಿರುವ ವಿವಿಧ ಅಂಗವೈಕಲ್ಯತೆ ಹೊಂದಿರುವವರನ್ನು ಗುರುತಿಸಿ ಅವರಿಗೆ ಸೂಕ್ತ ಉಪಕರಣಗಳನ್ನು ಸಲಕರಣೆಗಳನ್ನು ನೀಡಿ ಮತ್ತು ಅವರಿಗೊಂದು ಪರ್ಯಾಯ ಉದ್ಯೋಗ ವ್ಯವಸ್ಥೆಗೆ ಕ್ರಮ ಕೈಗೊಂಡಿದ್ದೇವೆ ಎರಡನೆಯದಾಗಿ ವಿಧವ ಕಲ್ಯಾಣ ಸಭಾಭವನ ಬೆಂಗಳೂರಿನ ಕೊಳಚೆ ಪ್ರದೇಶದಲ್ಲಿ ವಾಸಿಸುವ ವಿಧವೆಯರ ಪಟ್ಟಿಯನ್ನು ತಯಾರಿಸಿ ಅವರಿಗೆ ಉದ್ಯೋಗ ಮಾಸಿಕ ಪಿಂಚಣಿ ಅವರ ಮಕ್ಕಳಿಗೆ ಸಹಾಯಹಸ್ತ ಈ ಮೂಲಕ ಅವರಿಗೆ ಯೋಗ್ಯ ಜೀವನ ನಡೆಸಲು ಎರಡನೇ ಮದುವೆ ಆಯ್ಕೆಯನ್ನು ಅನ್ವೇಷಿಸುವ ಮೂಲಕ ಸಹಾಯಹಸ್ತ ನೀಡುತ್ತಾ ಬಂದಿದ್ದೇವೆ ಪವಿತ್ರ ರಂಜಾನ್ ತಿಂಗಳಲ್ಲಿ ಆಹಾರ ಸಾಮಗ್ರಿಗಳ ವಿತರಣೆಗಳನ್ನು 70ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 2000ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಹಂಚಲಾಗುತ್ತಿದೆ 2007ರಲ್ಲಿ ಸುಮಾರು 5 ಲಕ್ಷ ರೂಪಾಯಿಯ ರೇಷನ್ ಪ್ಯಾಕೇಜ್ಗಳನ್ನು ಹಂಚಲಾಗಿತ್ತು 2008ರಲ್ಲಿ 14 ಲಕ್ಷ 2009ರಲ್ಲಿ 29 ಲಕ್ಷ ಹಾಗೂ 2010ರಲ್ಲಿ 25 ಲಕ್ಷ ರೇಷನ್ ಅನ್ನು ಈ ಪವಿತ್ರ ರಂಜಾನ್ ಮಾಸದಲ್ಲಿ ಹಂಚಲಾಗಿದೆ ನಮ್ಮ ಇನ್ನೊಂದು ವಿಶಿಷ್ಟ ಸೇವೆಯು ಸಫಾ ಮೊಬೈಲ್ ಕ್ಲಿನಿಕ್ ಆಗಿದೆ ಸಫಾ ಬೆಟರ್ಮಾಲ್ ಒಂದು ಆಂಬುಲೆನ್ಸ್ ಅನ್ನು ಹೊಂದಿದ್ದು ಅದು ಮೊಬೈಲ್ ಕ್ಲಿನಿಕ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದೆ ಅದರಲ್ಲಿ ಚಿಕಿತ್ಸಾ ಔಷಧಿಗಳು ಚುಚ್ಚುಮದ್ದು ವೈದ್ಯರು ಮತ್ತು ಪಾರಾ ವೈದ್ಯಕೀಯ ಕಾರ್ಯಕರ್ತರು ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರತಿ ತಿಂಗಳು ಸುಮಾರು 24 ಮೆಡಿಕಲ್ ಕ್ಯಾಂಪ್ಗಳನ್ನು ಯಶಸ್ವಿಯಾಗಿ ಮಾಡುತ್ತಾ ಪ್ರತಿ ಕ್ಯಾಂಪಿನಲ್ಲಿ 150ರಿಂದ 200 ರೋಗಿಗಳಿಗೆ ಔಷಧೋಪಚಾರ ಮಾಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಭಯಾನಕ ಕಾಯಿಲೆಯಾದ ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ರೋಗ ಅನೇಕರಲ್ಲಿ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಮುಂದೆ ಸಂಭವಿಸಬಹುದಾದ ದೊಡ್ಡ ಮಟ್ಟದ ಹಾನಿಗೆ ಕಡಿವಾಣ ಹಾಕಿದ್ದೇವೆ ವೈಯಕ್ತಿಕ ದೇಣಿಗೆ 5 ರೂಪಾಯಿಯಿಂದ 1000 ರೂಪಾಯಿವರೆಗೂ ಸಫಾ ಬೈತುಲ್ ಮಾಲ್ ಫೌಂಡೇಶನ್ ನ ಚಟುವಟಿಕೆಗಳನ್ನು ಬೆಂಬಲಿಸುತ್ತಿದೆ ಅನೇಕ ಜನರು ಇತರೆ ಆಹಾರ ಬಟ್ಟೆ ಚರ್ಮ ಹಳೆಯ ದಿನಪತ್ರಿಕೆಗಳು ಉಚಿರಿ ವಸ್ತುಗಳು ನಮ್ಮ ಸಂಸ್ಥೆಯ ಎಲ್ಲಾ ಚಟುವಟಿಕೆಗಳಿಗೆ ಆರ್ಥಿಕ ಬೆನ್ನೆಲುಬಾಗಿದೆ ಈ ಮೂಲಕ ಎಲ್ಲರಿಗೂ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇನ್ನಷ್ಟು ಸಮಾಜ ಸುಧಾರಕ ಕಾರ್ಯಗಳನ್ನು ವಿಸ್ತರಿಸಲು ನಮಗೆ ಬೆಂಬಲ ನೀಡಬೇಕೆಂದು ಕೋರಿಕೊಳ್ಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ आपने हमारे जनाब मुकुंदराव साहब से दरखास्त है कि आप हमारे सामने स्पीच फरमाएं। देखिए मैं ये कहता हूं